ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಎಮಿಂಗ್ ಮಾಡೋದು. ಎಮಿಂಗ್ ಮಾಡೋದು ಕೂಡ ಇದರೊಳಗೆ ಎರಡರಿಂದ ಮೂರು, ತುಂಬಾನೇ ಮೂರರಿಂದ ನಾಲ್ಕು ಅನ್ಕೊಬಹುದು ಫ್ರೆಂಡ್ಸ್. ಆ ತರ ನಾವು ಎಮಿಂಗ್ ಅನ್ನ ಮಾಡಬಹುದು. ಇಲ್ಲಿ ನಾನು ಒಂದು ಬೇರೆ ಕಲರ್ ಬಟ್ಟೆಯನ್ನ ಥ್ರೆಡ್ ಅನ್ನ ಹಾಕಿದ್ದೀನಿ. ಸೇಮ್ ಕಲರ್ ಆದಾಗ ನಿಮಗೆ ಕಾಣಿಸಲ್ಲ ಮಾಡಿರೋದು ಅಂತ ಅನ್ನೋ ಕಾರಣಕ್ಕಷ್ಟೇನೆ. ಇಲ್ಲಿ ನಾವು ಬ್ಲೌಸ್ ಎಮಿಂಗ್ ಆಗಿರ್ಬೋದು, ನೆಕ್ ಎಮಿಂಗ್ ಆಗಿರ್ಬೋದು, ಸೇಮ್ ಮೆಥಡ್ ಇರುತ್ತೆ. ನೋಡ್ತಾ ಇರ್ಬೋದು, ಫಾಲ್ ಹಾಕೋದು ಎಲ್ಲದಕ್ಕೂ ಕೂಡ ಒಂದೇ ತರ. ನಾವು ಈ ತರ ಎಮಿಂಗ್ ಮಾಡ್ಬೇಕಾದ್ರೆ ಈ ತರ ಬಟ್ಟೆ ಇರುತ್ತೆ ಅಂತ ತಿಳ್ಕೊಳ್ಳಿ. ಈಗ ನಾವು ಫಸ್ಟ್ ನಾವು ಮಾಡ್ಬೇಕಾದ ಏನಪ್ಪ ಕೆಲಸ ಅಂದ್ರೆ, ಏನ್ ಈ ಕೈ ಇರುತ್ತೋ ಇದನ್ನ ಮೂರು ಬೆರಳನ್ನ, ಈ ಮೂರು ಬೆರಳು ಮೇಲಿರ್ಬೇಕು ಮತ್ತೆ ಎರಡು ಬೆರಳು ನಮ್ ಕೈಯನ್ನ ಇಟ್ಕೊಳೋದ್ರಲ್ಲೇ ಎಮಿಂಗ್ ಮಾಡೋದನ್ನ ನಾವು ನೀಟಾಗಿ ಮಾಡ್ಬೋದು. ನೋಡಿ, ಈ ತರ ಇಟ್ಕೊಬೇಕು. ಅವಾಗ್ಲೇನೆ ನಮ್ದು ಏನು ಈ ತೋರ್ ಬೆರಳೈತೆ, ಈ ತೋರ್ ಬೆರಳಿಗೆ ನಮ್ಗೆ ಸೂಜಿ ಇದಾದಾಗ ನಮ್ಗೆ ಫೀಲ್ ಆಗುತ್ತೆ ಅದು ಕರೆಕ್ಟಾಗಿ ಕೂರುತ್ತಾ ಆಯ್ತಾ ಇಲ್ವಾ ಅನ್ಬಿಟ್ಟು. ಈಗ ಫಸ್ಟ್ ತರ ಮಾಡ್ತಾ ಇರಿಸ್ತಾ ಇದ್ದೀನಿ. ನೋಡಿ, ಈ ತರ ಮಾಡಿ ಹೆಮಿಂಗ್ ಅನ್ನ ನಾನಿಲ್ಲಿ ಎರಡೆಳೆ ಥ್ರೆಡ್ ಅನ್ನ ತೆಗೆದುಕೊಂಡಿದ್ದೀನಿ. ಒಂದು ಮೀಡಿಯಮ್ ಆಗಿ ಮಾಡ್ಕೊಂಡೋಗ್ರಿ, ತೀರಾ ಜಾಸ್ತಿನೂ ಬೇಡ, ತೀರಾ ಇದು ಬೇಡ. ನೋಡಿ, ಹಿಂಗೆ ಒಂದು ಆದ್ಮೇಲೆ ಒಂದ್ಸಲ ಆದ್ಮೇಲೆ ಒಂದ್ಸಲ ಈ ತರ ಮಾಡ್ಕೊಂಡು ಹೋಗ್ಬೇಕು. ನಿಮ್ಗೆ ಅಕಸ್ಮಾತ್ ದೊಡ್ಡ ತೆಗೆದುಕೊಂಡ್ರೆ ಸುಕ್ಲ ಆಗುತ್ತೆ ಅನ್ನೋದಿದ್ರೆ ನೋಡಿ, ಈ ತರ ಮಾಡ್ಕೊಂಡು ನೀಟಾಗಿ ನೀವು ಒಂದೆಳೆ ಬೇಕಾರ ಮಾಡ್ಬೋದು ಫ್ರೆಂಡ್ಸ್. ಆದ್ರೆ ಒಂದೆಳೆ ಮಾಡಿದ್ರೆ ಬಿಗಿ ಅನ್ನೋದು ಇರಲ್ಲ. ನೋಡಿ, ಮತ್ತೆ ಈ ಬಟ್ಟೆ ಎರಡರ ಎಡ್ಜ್ಗೆ ನೀವೇನ್ ಮಾಡ್ಬೇಕಾಗುತ್ತೆ, ಇಷ್ಟಕ್ಕೆ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ನೀವು ಏನಕ್ಕೆ ಅಂದ್ರೆ, ನಾವು ಜಾಸ್ತಿ ಉದ್ದ ಹಾಕಿ ಇಮಿಂಗ್ ಮಾಡಿದಾಗ ಅಷ್ಟು ಫಿನಿಶಿಂಗ್ ಅನ್ನೋದು ಬರಲ್ಲ. ನೋಡಿ, ಇಲ್ಲಿ ಬ್ಯಾಕಲ್ಲಿ ಈ ತರ ಕಾಣಿಸ್ತಾ ಇರ್ತೈತೆ. ಇಷ್ಟು ಇದು ಇದ್ರೆ ನಾನಂದ್ರೆ ಇಲ್ಲಿ ಸೇಮ್ ಥ್ರೆಡ್ ತೆಗೆದುಕೊಂಡಾಗ ನೀವೇನು ಕಾಣಿಸಲ್ಲ. ಇಲ್ಲಿ ನಾನು ಗೊತ್ತಾಗ್ಲಿನ ಕಾರಣಕ್ಕೆ ಬೇರೆ ಕಲರ್ ಥ್ರೆಡ್ ಅನ್ನ ತೆಗೆದುಕೊಂಡಿದ್ದೀನಿ. ಎಲ್ಲಾನು ಕೂಡ ನಾವೇನು ಇದು ಲೆಂತ್ ನಾವು ಎಮ್ಮಿಂಗ್ ಮಾಡೋ ಅಂತಹ ಲೆಂತ್ ಎಲ್ಲಾ ಕರೆಕ್ಟಾಗಿ ಒಂದೇ ಸೈಜ್ಗೆ ನೀವು ಅನ್ಕೊಂತೀರಾ ಬಂದ್ಬಿಡುತ್ತಾ ಅಂತ. ನೋಡಿ, ಹಿಂಗೆ ಒಂದು ಎರಡರಿಂದ ಮೂರು ಸಲ ಮಾಡ್ಬಿಟ್ಟು ಕೂಡ ಎಳಿಬಹುದು ನೀವು. ನೋಡಿ, ಈ ತರ ಎಳೆದ್ಬಿಟ್ಟು ಆಮೇಲೆ ಸಮ ಮಾಡ್ಕೊಳ್ಳಿ. ಇಷ್ಟ ಆದ್ಮೇಲೆ ನೀವು ಮಾಡಬೇಕಾದೇನು ಗೊತ್ತಾ ಫ್ರೆಂಡ್ಸ್, ಒಂದು ಸಲ ನಾಲ್ಕರಿಂದ ಐದು ಸಲ ಆದ್ಮೇಲೆ ಪಾಲಾಗಿರ್ಬೋದು. ನೀವು ಏನ್ ಮಾಡ್ಬೇಕು, ಈ ತರ ಆದ್ಮೇಲೆ ಪಾಲಾಕುವಾಗ ಆಗಿರ್ಬೋದು, ರೇಷ್ಮೆ ಸೀರೆ ಹೆಮ್ಮಿಂಗ್ ಮಾಡಿ ನೋಡಿ, ಈ ತರ ಒಂದ್ಸಲ ಅನ್ನಿ. ಯಾಕಂದ್ರೆ ಅಕಸ್ಮಾತ್ ಲೂಸ್ ಏನಾದ್ರೂ ಇತ್ತು ಅಂದ್ರೆ ಅದೇನಾಗುತ್ತೆ, ಕರೆಕ್ಟ್ ಆಗಿ ಹೆಮ್ಮಿಂಗ್ ಅಲ್ಲಿ ಕರೆಕ್ಟ್ ಆಗುತ್ತೆ. ನೋಡಿ, ಈ ತರ ನಿಧಾನಕ್ಕೆ ಹಿಂಗ್ ಪ್ರೆಸ್ ಅನ್ನ ಮಾಡಿ. ಬ್ಯಾಕಲ್ಲೂ ಕೂಡ ಎಲ್ಲೂ ಒಂದು ಚೂರು ನಾನು ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಹಾಕಿರೋ ಅಂತಹ ಲೆಂತ್ ಎಲ್ಲಾ ಕರೆಕ್ಟ್ ಆಗಿ ಒಂದೇ ನೇರಕ್ಕೆ ಐತೆ ಮತ್ತೆ ನೀಟಾಗಿ ಎಲ್ಲೂ ಸುಕ್ಲು ಅನ್ನೋದು ಬರಲ್ಲ. ಬಂದಿದ್ರು ಕೂಡ ನಾವು ಹಿಂಗಂದಾಗ ಎಕ್ಸ್ಟ್ರಾ ಇರೋಂತಹ ಬಟ್ಟೆ ಮುಂದಕ್ಕೆ ಪುಷ್ ಆಗಿರುತ್ತೆ. ನೀವು ಮೂರರಿಂದ ನಾಲ್ಕು ಸಲ ಈ ತರ ಎಮಿಂಗ್ ಅನ್ನ ಮಾಡಾದ್ಮೇಲೆ ಏನ್ ಮಾಡ್ಬೇಕು, ಒಂದು ಮೂರ್ ಸಲ ನಾಲ್ಕು ಸಲ ಮಾಡಾದ್ಮೇಲೆ ಲಾಸ್ಟ್ ಈ ತರ ತೆಗೆದುಕೊಂತೀರ, ಲಾಸ್ಟ್ ಆಗಿರಲ್ಲ, ಇನ್ನ ಇರುತ್ತೆ. ಒಂದು ಸಲ ಈ ತರ ಲಾಕನ ಮಾಡಿ. ಅಂದ್ರೆ ಏನು ದಾರ ಇರುತ್ತೋ ಆ ತರ ಲಾಕ್ ಮಾಡಿದಾಗ ಫ್ರೆಂಡ್ಸ್, ನಾವೇನಾದ್ರೂ ಸೀರೆ ಎಳ್ಕೊಳ್ಳೋದು ಆ ತರ ಎಲ್ಲ ಇದ್ದಾಗ ಕಿತ್ತೋದ್ರು ಕೂಡ ಇಲ್ಲಿವರೆಗೂ ಕಿತ್ತೋಗುತ್ತೆ, ಎಳ್ಕೊಳಲ್ಲ. ಈಗ ಒಂದ್ಸಲ ಏನಾದ್ರೂ ಎಳ್ಕೊಂಡ್ರೆ ಇಷ್ಟ ಎಳ್ಕಂತದೆ, ಇಲ್ಲಿಗೆ ಬಂದು ಹಂಗೆ ಇದಾಗ್ತದೆ. ನೀವು ಮತ್ತೆ ಕೂಡ ಹಿಂಗೆ ಮಾಡಿದ್ರೆ ಅದಷ್ಟಕ್ಕೆ ಕರೆಕ್ಟ್ ಆಗಿ ಹಿಂದೆಗಡೆನೂ ಕೂಡ ಆಗಿರ್ತೈತೆ, ಮತ್ತೆ ಹಂಗೆ ಆಗಿರ್ತೈತೆ. ಮತ್ತೆ ಈ ತರ ಬೇಕಾದ್ರೂ ಎಮಿಂಗ್ ಅನ್ನ ಮಾಡ್ಬೋದು. ಮತ್ತೆ ಇನ್ನೊಂದ್ ತರ ಅಂದ್ರೆ ನೋಡಿ, ಸೇಮ್ ಮೆಥಡ್ ಇರುತ್ತೆ. ನಾವೇನ್ ಸೂಜಿ ಕೆಳಗಡೆ ಇದಿರುತ್ತೋ ಸೂಜಿ ಕೆಳಗಡೆ ಅದನ್ನೇನ್ ಮಾಡಿ ಈ ಸೂಜಿ ತುದಿಗೆ ಈ ತರ ಹಾಕಿ ಇದನ್ನ ಮಾಡಿದ್ರೆ ಫ್ರೆಂಡ್ಸ್, ನೀವು ತುಂಬಾನೇ ಏನು ಬಿಗಿ ಅಂತಾರಲ್ವಾ, ಲಾಕ್ ತರ ಆಗುತ್ತೆ. ಮತ್ತೆ ಫಿನಿಶಿಂಗು ಅಷ್ಟೇ, ಬ್ಯಾಕ್ ಅಲ್ಲಿ ಫ್ರಂಟ್ ಅಲ್ಲಿ ಆಗಿರ್ಬೋದು ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ, ಈ ತರ ಸೂಜಿ ಇದ್ರ ಕೆಳಗಡೆ ಹಿಂಗ ಹಾಕ್ತಾ ಬನ್ನಿ. ಇಲ್ಲೂ ಕೂಡ ಸೇಮ್ ಮೆಥಡ್ ಇರುತ್ತೆ. ನೋಡಿ, ಈ ತರ ನೀವು ಹಾಕ್ತಾ ಬಂದಾಗ ನೋಡಿ ಫ್ರೆಂಡ್ಸ್, ಈ ತರ ಬರುತ್ತಿದ್ದು. ಆದ್ರೆ ಬ್ಯಾಕ್ ಅಲ್ಲಿ ಯಾವುದೇ ವ್ಯತ್ಯಾಸ ಇರಲ್ಲ, ಸೇಮೇ ಇರುತ್ತೆ. ಬ್ಯಾಕಲ್ಲಿ ಯಾವುದೇ ವ್ಯತ್ಯಾಸ ಇರಲ್ಲ ಫ್ರೆಂಡ್ಸ್, ಸೇಮೇ ಇರುತ್ತೆ. ಅಂದ್ರೆ ಈ ಒಂದೊಂದಕ್ಕೂ ಕೂಡ ನಾವು ಲಾಕ್ ಅನ್ನ ಮಾಡತ್ತಾ ಹೋಗ್ತೀವಿ. ಕೆಲವರೆಲ್ಲ ಇದೇ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ, ಒಂದೊಂದ್ಸಲಿಗೂ ಕೂಡ ಲಾಕ್ ಅನ್ನ ಫಾಲ್ ಎಮಿಂಗ್ ಮಾಡೋಕ್ಕಾಗ್ಬೋದು, ಬ್ಲೌಸ್ಗಾಗಿರ್ಬೋದು ಈ ತರ ಮಾಡ್ತಾರೆ. ಅಂದ್ರೆ ಏನು ಅಂದ್ರೆ ಗಟ್ಟಿ ಇರ್ತದೆ ಈ ತರ ಮಾಡಿದಾಗ,
ಗಟ್ಟಿ ಇರುತ್ತಷ್ಟೇ ಫ್ರೆಂಡ್ಸ್. ನೋಡಿ ಈ ತರ ಆಯ್ತು. ಈಗ ನೆಕ್ಸ್ಟ್ ಇನ್ನೊಂದು ತರ ಮಾಡೋದನ್ನ ತೋರಿಸ್ತೀನಿ. ಈಗ ಎರಡು ತರ ಆಯ್ತು. ಈಗ ಇನ್ನೊಂದು ತರ ಯಾವ ತರ ನಾನು ಫಾಲೋ ಅಲ್ಲಿ ಯಾವಾಗಲೂ ಇದೇ ಮೆಥಡ್ ಅನ್ನ ಫಾಲೋ ಮಾಡ್ತೀನಿ. ಬೇಗ ಫಾಲೋ ಅನ್ನ ಫಾಸ್ಟ್ ಆಗಿ ಹಾಕ್ಬೋದು ಈ ತರ ಎಮಿಂಗ್ ಅನ್ನ ಮಾಡಿದಾಗ. ನೋಡಿ ಏನಿದಿರುತ್ತೋ ನಮ್ಗೆ ಗೊತ್ತಿರುತ್ತೆ. ನಾನು ಈ ಬೆರಳಿಗೆ ಟಚ್ ಆಗ ಈ ಬೆರಳಿಗೆ ಟಚ್ ಆದಾಗ ನಂಗೆ ಗೊತ್ತಾಗುತ್ತೆ ಅದು ಸೂಜಿ ಏನಾಗಿದೆ. ಕೆಳಗಡೆ ಬಟ್ಟೆಗೂ ಕೂಡ ಎಡ್ಜಲ್ಲೇ ಇರಲಿ ನೋಡಿ, ಇಷ್ಟೇ ಹಿಂಗೆ ಅದನ್ನ ಬಟ್ಟೆಯನ್ನ ಮೇಲೆ ಕೆತ್ತಬೇಕು ನೋಡಿ ಈ ತರ. ಹಿಂಗಂದು ಹಿಂಗೆತ್ತದು ನಾನು ಮೂರು ಸಲ ಹಾಕ್ತೀನಿ ಫ್ರೆಂಡ್ಸ್. ಮೂರು ಸಲ ಹಾಕಿ ಹಿಂಗೆ ತೆಗೆದುಬಿಟ್ಟು ಹಿಂಗೆ ತೆಗೆದಾದ್ಮೇಲೆ ಮತ್ತೆ ಏನ್ ಮಾಡ್ತೀನಿ, ಈಗ ಹಾಕಿರ್ತೀನಲ್ಲ ಲಾಕ್ ಅದರೊಳಗೆ ಮತ್ತೆ ಇನ್ನೊಂದ್ಸಲ ಲಾಕ್ ಅನ್ನ ಮಾಡ್ತೀನಿ. ಮತ್ತೆ ಮೂರು ಸಲ ಹಾಕ್ತೀನಿ. ನಾನು ಫಾಲ್ ಮಾಡೋ ಮೆಥಡ್ ಸೇಮ್ ಇರುತ್ತೆ ಫ್ರೆಂಡ್ಸ್. ಯಾಕಂದ್ರೆ ಇದು ತುಂಬಾ ಈಸಿ ಮೆಥಡ್, ಆಮೇಲೆ ನೀಟಾಗಿರುತ್ತೆ. ನಾವೇನು ಕೆಲಸ ಮಾಡಿದ್ರು ನನ್ನ ಪ್ರೊಸೀಜರ್ ಏನಂದ್ರೆ ಕ್ಲೀನ್ ಆಗಿರ್ಬೇಕು ಅನ್ನೋದು ನಂದು. ಇದು ಈ ತರ ಹಾಕಿದಾಗ ನೋಡಿ ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಬ್ಯಾಕಲ್ ಆಗಿರ್ಬೋದು ನೀಟಾಗಿ ಬಂದಿರ್ತದೆ, ಇಲ್ಲೂ ಕೂಡ ನೀಟಾಗಿರುತ್ತೆ. ಮತ್ತೆ ಈಸಿ, ಇನ್ನೂ ಒಂದು ಈಸಿ ನೋಡಿ ಈ ತರ ಹಿಂಗ್ ಮಾಡಿಬಿಟ್ಟು ನಾವು ಸೇಮ್ ಕಲರ್ ಉಪಯೋಗಿಸ್ದಾಗ ಯಾವುದೇ ಕಾರಣಕ್ಕೂ ಕಾಣಿಸಲ್ಲ ಫ್ರೆಂಡ್ಸ್. ಏನ್ ಏಮಿಂಗ್ ಮಾಡಿರ್ತೀವಿ ಅದು ಕಾಣಿಸಲ್ಲ ನೋಡಿ. ಈ ತರ ಮಾಡಾದ್ಮೇಲೆ ಎಳೆದಾಗ ನಾವು ದಾರವನ್ನ ತುಂಬಾ ಈಸಿಯಾಗಿ ಪುಷ್ ಆಗುತ್ತೆ ನೋಡಿ, ಈ ತರ ಪುಷ್ ಆಗುತ್ತೆ. ಇಷ್ಟಾದ್ಮೇಲೆ ಇದನ್ನು ಕೂಡ ಅಕಸ್ಮಾತ್ ರಿಂಕಲ್ಸ್ ಬರೋದೆಲ್ಲ ತುಂಬಾನೇ ಕಡಿಮೆ. ಈ ತರ ಲಾಸ್ಟಿಗೆ ನೋಡಿ ಎಲ್ಲಿ ನಾನು ಹಾಕಿದ್ನ ಅಲ್ಲೇ ಮತ್ತೆ ಇನ್ನೊಂದ್ಸಲ ಹಾಕ್ತೀನಿ. ಹಾಕ್ಬಿಟ್ಟು ಮತ್ತೆ ಈ ತರ ಸ್ಟಾರ್ಟ್ ಅನ್ನ ಮಾಡ್ತೀನಿ. ನಾವು ಮೂರರಿಂದ ನಾಲ್ಕು ಹಾಕ್ಬೇಕಷ್ಟೇ ಫ್ರೆಂಡ್ಸ್. ಬ್ಲೌಸ್ಗೂ ಸೇಮ್ ಮೆಥಡ್ ಅನ್ನ ಫಾಲೋ ಮಾಡ್ಬೋದು. ಮೂರರಿಂದ ನಾಲ್ಕು ಸಲ ಹಾಕಾದ್ಮೇಲೆ ಮತ್ತೆ ಒಂದ್ಸಲ ಹಿಂಗನ್ನಿ ಅಂದ್ಬಿಟ್ಟು ಮತ್ತೆ ಅದಕ್ಕೆ ಸ್ಟಾರ್ಟ್ ಅನ್ನ ಮಾಡ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಈಸಿಯಾಗಿ 10 ನಿಮಿಷದಲ್ಲಿ ನೀವು ಫಾಲ್ ಅನ್ನ ಎಮಿಂಗ್ ಅನ್ನ ಮಾಡ್ಬೋದು. ಈ ತರ ಮಾಡ್ತಾ ಹೋದ್ರೆ ತುಂಬಾನೇ ಈಸಿ ಅನ್ಸುತ್ತೆ ನೋಡಿ. ಒಂದ್ಸಲ ಆದ್ಮೇಲೆ ನೀವು ಈ ತರ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಅಷ್ಟೇನೆ ನೀವು ಒಂದೆಳೆ ಬೇಕಾದ್ರೂ ಮಾಡ್ಬೋದು, ಆದ್ರೆ ಒಂದೆಳೆ ಲಾಸ್ಟ್ಗೆ ಲಾಕ್ ಅನ್ನ ಮಾಡ್ಬಿಡಿ. ಯಾವುದೇ ಕಾರಣಕ್ಕೂ ಬಿಚ್ಕಣಲ್ಲ, ಲಾಕ್ ಅನ್ನ ಮಾಡಿ. ನೀವು ಒಂದೆಳೆ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಫ್ರೆಂಡ್ಸ್ ಸೇಮಿಂಗ್ ಅನ್ನ. ಯಾಕಂದ್ರೆ ಒಂದೆಳೆ ಮಾಡಿದಾಗ ದಾರ ಏನಾದ್ರೂ ಕಿತ್ತೋಗೋ ಚಾನ್ಸಸ್ ಇರುತ್ತೆ ನೋಡಿ ಫ್ರೆಂಡ್ಸ್. ಎಮಿಂಗ್ ಮಾಡಿದಾಗ ಬ್ಯಾಕ್ ಅಲ್ಲಿ ಯಾವುದೇ ತರನಾದ ಇದು ರಿಂಕಲ್ಸ್ ಆಗಿರ್ಬೋದು ಸುಕ್ಲಾಗಿರ್ಬೋದು ಏನೂ ಆಗಿಲ್ಲ, ನೀಟಾಗೈತೆ. ನೀವು ಯಾವ ತರ ಬೇಕಾದ್ರೂ ಹಾಕ್ಬೋದು ಇದ್ರೊಳಗೆ. ನಾನು ಮೂರು ತರ ತೋರಿಸಿದ್ದೀನಿ, ಇದ್ರೊಳಗೆ ನೀವು ಯಾವ ತರ ಬೇಕಾದ್ರೂ ಎಮಿಂಗ್ ಅನ್ನ ಮಾಡ್ಬೋದು. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.